ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಕನ್ನಡ ವ್ಲಾಗ್ಸ್. ಸೊ ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಏರಿಯಾ ಜಾತ್ರೆ ಅಂದರೆ ಶಿವನಹಳ್ಳಿಯಲ್ಲಿ ನಡೀತಿರೋ ದೊಡ್ಡಮ್ಮ ದೇವಿ ಜಾತ್ರೆ. ಸೊ ಈ ಜಾತ್ರೆ ಬಂದ್ಬಿಟ್ಟು ಮೂರು ದಿನ ನಡೆಯುತ್ತೆ. ಸೊ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಮೂರು ದಿನದ್ದು ವಿಡಿಯೋ ನಾನು ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವೆಲ್ಲ ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಕೀಪ್ ವಾಚಿಂಗ್. ಸೊ ಇದು ಡೇ ಒನ್. ಆಂಜನೇಯನಿಗೆ ಬೆಳದಾರ್ತಿ ಇರುತ್ತೆ. ಸೊ ತುಂಬ 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 ಚೆನ್ನಾಗಿರುತ್ತೆ ನೋಡೋದಕ್ಕೆ. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾನು ಮೆಹೆಂದಿ ಹಾಕ್ಸ್ಕೊಳಕ್ಕೆ ಹೋದೆ. ಬಿಕಾಸ್ ನಾನು ಯಾವುದೇ ಹಬ್ಬ ಬಂದ್ರೂ ಮೆಹೆಂದಿ ಹಾಕ್ಸ್ಕೊಳ್ಳೋದು ಮ್ಯಾಕ್ಸಿಮಮ್ ಟೈಮ್ಸ್ ಮಿಸ್ ಮಾಡಲ್ಲ. ಬಿಕಾಸ್ ನಂಗೆ ಮೆಹೆಂದಿ ಅಂದರೆ ತುಂಬ ಇಷ್ಟ. ಸೊ ಈ ಹಬ್ಬಕ್ಕೂ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ಹೋಗ್ಬಿಟ್ಟು ಮೆಹೆಂದಿ ಹಾಕ್ಸ್ಕೊತ ಇದ್ದೀನಿ. ಡೇ ಟು ಬಂದು ಮೂರು ಹೆಣ್ಣು ದೇವರಿಗೆ ಆರತಿಗಳಿರುತ್ತೆ, ಪಾಳೇಕಮ್ಮ, ಕುಂದಾಲಮ್ಮ, ಎಲ್ಲಮ್ಮ. ಆದರೆ ಆ ಕ್ಲಿಪ್ಪಿಂಗ್ಸ್ ಎಲ್ಲೋ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದನ್ನಿಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಇದಾದಮೇಲೆ ಡೈರೆಕ್ಟ್ ನಾನು ಡೇ ತ್ರೀದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೈಟ್ ಆಲ್ಮೋಸ್ಟ್ 1:30-2:00 ಹಂಗೆ ಒಬ್ಬರು ಮನೆಯಿಂದ ಆರತಿ ತೊಗೊಂಡೋಗ್ತಾರೆ. ಸೊ ಮೇನ್ ಆರತಿ ಬಂದುಬಿಟ್ಟು, ಸೊ ಅಲ್ಲಿಂದ ತೊಗೊಂಡೋಗಿ ದೇವ್ರಿಗೆ ಕಣ್ಣಿಡೋದು ಅಂತ ಹೇಳ್ತಾರಲ್ವಾ, ಸೊ ಅದನ್ನ ಮಾಡಿಬಿಟ್ಟು ದೇವ್ರನ್ನ ಕರ್ಕೊಂಬಂದು ಗುಡಿಲಿ ಕೂರಿಸ್ತಾರೆ. ಸೊ ಅದೇ ಪ್ರೊಸೀಜರ್ ಇರೋದಿಲ್ಲ ಇಲ್ಲಿ, ಅದನ್ನ ತೊಗೊಂಡೋಗೋಕೆನೆ ಇಷ್ಟು ಜನ ಬಂದಿದ್ದಾರೆ. ಆರತಿ ತೊಗೊಂಡೋಗಿ ದೇವ್ರಿಗೆ ಕಣ್ಣೆಲ್ಲ ಇಟ್ಟಾದ್ಮೇಲೆ ಬೆಳಗಿನ ಜಾವ 4 ಗಂಟೆ 5 ಗಂಟೆ ಹಂಗೆ ದೇವ್ರನ್ನ ಗುಡಿಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಅದಾದ್ಮೇಲೆ ಎಲ್ಲರೂ ಅವ್ರವ್ರ ಮನೆಯಿಂದ ಆರತಿ ತೊಗೊಂಡೋಗ್ತಾರೆ. ಸೊ ನಮ್ಮ ಮನೆಯಿಂದ ನಾವೂ ಆರತಿ ತೊಗೊಂಡೋಗ್ತೀವಿ ಪ್ರತಿ ವರ್ಷ. ಸೊ ನೋಡಿ, ನಾನು ಆರತಿ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು, ನಮ್ಮಮ್ಮ ಮತ್ತು ನಮ್ಮ ತಂಗಿ ಮೂರು ಜನನೂ ಹೋಗಿ ಒಂದೇ ಸತಿ ಆರತಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿನೂ ಕೊಟ್ಟು ಬಂದುಬಿಡ್ತೀವಿ. ಬಿಕಾಸ್ ಅದಾದಮೇಲೆ ಮನೆಗೆ ತುಂಬ ಜನ ನೆಂಟರು ಬಂದಿರ್ತಾರೆ, ಮತ್ತೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. ಬಟ್ ತುಂಬ ತುಂಬ ತುಂಬಾ ಕ್ಯೂ ನಿಲ್ಲಬೇಕಾಗುತ್ತೆ, ತುಂಬ ರಶ್ ಇರುತ್ತೆ. ಈ ಹಬ್ಬದ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಆರತಿಗಳು ಯಾರು ಮಾಡಿರ್ತಾರೆ, ಸೊ ಬೆಸ್ಟ್ ಆರತಿ ಅಂತ ಅವ್ರಿಗೆ ಅವಾರ್ಡ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವು ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಆರತಿ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಅದ್ರ ಕ್ಲಿಪ್ಪಿಂಗ್ಸು ಹಾಕಿದ್ದೀನಿ ನಾನು. ಪ್ರತಿ ವರ್ಷ ದೇವಸ್ಥಾನಕ್ಕೆ ಒಂದೊಂದು ರೀತಿ ಅಲಂಕಾರ ಮಾಡಿರ್ತಾರೆ, ಬಟ್ ಈ ಸತಿ ಸ್ವಲ್ಪ ಸಿಂಪಲ್ಲಾಗೆ ಮಾಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಲಾಸ್ಟ್ ಟೈಮ್ ಫುಲ್ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ರು, ಈ ಟೈಮ್ ಜಸ್ಟ್ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ಬಟ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿಂದ ಹಾಗೆ ಕ್ಯೂಲ್ ಮಾತಾಡ್ತಾ ದೇವ್ರನ್ನ ನೋಡಿಕೊಂಡು ಹಾಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಆರತಿ ಬೆಳಕೊಂಡು ಮತ್ತೆ ಹೊರಗಡೆ ಆರತಿ ನೋಡೋಕೆ ಹೋಗ್ತೀವಿ. ಈ ದೊಡ್ಡಮ್ಮ ದೇವಿಗೆ ದೇವಸ್ಥಾನ ಅಂತ ಏನಿಲ್ಲ, ದೇವ್ರದ್ದು ವಿಗ್ರಹ ಅಲ್ಲೇ ಏನಿಲ್ಲ. ಪ್ರತಿ ವರ್ಷ ಮಣ್ಣಲ್ಲಿ ವಿಗ್ರಹನ ತಯಾರಿಸಿ ಅಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಏನಿದೆ ಅದು ಪಾದಕ್ಕೆ ಅಷ್ಟೇ ಇರೋದು. ಇಲ್ಲಿ ಹೊರಗಡೆ ದೊಡ್ಡಮ್ಮ ದೇವ್ರನ್ನ ದರ್ಶನ ಮಾಡಿಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಇದು ಸಪ್ರೇಟ್ ದೇವಸ್ಥಾನ ಇರೋದು, ಗಣೇಶ, ವೆಂಕಟನ ಸ್ವಾಮಿ, ರಾಮ ಲಕ್ಷ್ಮಣ, ಆಂಜನೇಯಂದು ದೇವಸ್ಥಾನ ಇದು. ಸೊ ದೇವಸ್ಥಾನದಲ್ಲಿ ಈ ದೇವ್ರುಗಳ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಇಟ್ಟಿರೋ ಅಂಥ ಆರತಿಗಳನ್ನ ನೋಡ್ಬೋದು. ಇಲ್ಲಿ ನೀವು ಎಷ್ಟು
ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಂತ ನನ್ನ ಗೆಸ್ ಪ್ರಕಾರ ಈ ಆರ್ತಿಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ನಾನು ಗೆಸ್ ಮಾಡಿದ್ದೀನಿ. ನೋಡೋಣ, ಅನೌನ್ಸ್ ಆದಾಗ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಪಕ್ಕ ಹೇಳ್ತೀನಿ ಈ ಆರ್ತಿಗೆ ಬರುತ್ತೆ ಅಂದ್ಬಿಟ್ಟು. ಬಿಕಾಸ್ ಅಲ್ಲಿ ಮಾಡಿರೋದ್ರಲ್ಲೆಲ್ಲನೂ ನನಗೆ ಇಷ್ಟ ಆಗಿದ್ದು ಅದೊಂದೇ ಆರ್ತಿ, ಅಂದರೆ ಎಲ್ಲ ಆರ್ತಿನೂ ಇಷ್ಟ ಆಯಿತು, ಬಟ್ ಅದು ತುಂಬ ತುಂಬ ಇಷ್ಟ ಆಯಿತು ನನಗೆ. ಸೊ ಮೋಸ್ಟ್ಲಿ ನಾನು ಗೆಸ್ ಮಾಡ್ತಿರೋದು ಅದಕ್ಕೆ ಬರುತ್ತೆ ಫಸ್ಟ್ ಪ್ರೈಸ್ ಅಂತ. ಅದಾದ್ಮೇಲೆ ನೋಡ್ಬೋದು ಇನ್ನ ಆರ್ತಿಗಳು ಬರೋರು ಬರ್ತೇನೆ ಇದ್ರೆ ಬರ್ತೇನೆ ಇದ್ರೆ ಸಂಜೆ ತನಕ ಆರ್ತಿಗಳು ತಗೊಂಡ್ ಬರ್ತೇನೆ ಇರ್ತಾರೆ. ಅವರು ಟೈಮ್ ಕನ್ವೀನಿಯಂಟ್ ಪ್ರಕಾರ ಆರ್ತಿಗಳನ್ನ ತಗೊಂಡ್ ಬರ್ತಾ ಇರ್ತಾರೆ. ಸೊ ಆರ್ತಿ ಪೂಜ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ನನ್ನ ಫ್ರೆಂಡ್ಸ್ ಬಂದಿದ್ರು. ಸೊ ಇವತ್ತಿನ ಸ್ಪೆಷಲ್ ನಾನ್ ವೆಜ್. ಸೊ ಅವರೆಲ್ಲ ಬಂದು ಚೆನ್ನಾಗಿ ಊಟ ಮಾಡಿಕೊಂಡು ಫುಲ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದ್ರು. ಟೋಟಲ್ ಆಗಿ ಹೇಳಬೇಕು ಅಂದರೆ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ಒಂದು ಹಬ್ಬನ. ಸೊ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು. ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಫಾರ್ ಮೋರ್ ವಿಡಿಯೋಸ್. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಕೊಡ್ತಾನೆ ಇರಿ, ಹಾಗೆ ಸಪೋರ್ಟ್ ಮಾಡ್ತಾನೆ ಇರಿ. ಟೇಕ್ ಕೇರ್ ಆಲ್, ಬೈ ಬೈ.